ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಚೆನ್ನಾಗಿದ್ದೀವಿ. ಇವತ್ತಿನ ರೆಸಿಪಿ ಬಂದು ಟೇಸ್ಟಿ ಟೇಸ್ಟಿ ಪ್ರಾನ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರಾನ್ಸ್ ಬಿರಿಯಾನಿ ಮಾಡೋದಕ್ಕೆ ನಾನು 300 ಗ್ರಾಮ್ ಪ್ರಾನ್ಸ್ ತಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದು ಇಟ್ಟಿರೋದು. ಅರ್ಧ ನಿಂಬೆಹಣ್ಣು ಹಾಕ್ಕೋಬೇಕು. ಅರ್ಧ ನಿಂಬೆಹಣ್ಣು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಖಾರ ಬಂದು 1/2 ಟೀಸ್ಪೂನ್, ಗರಂ ಮಸಾಲ 1/2 ಟೀಸ್ಪೂನ್, ಧನಿಯಾ ಪೌಡರ್ 1/2 ಟೀಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೀಸ್ಪೂನ್, ಬಿರಿಯಾನಿ ಮಸಾಲ 1/2 ಟೀಸ್ಪೂನ್, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಸ್ವಲ್ಪ ಹಾಕ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮೊಸರು 2 ಸ್ಪೂನ್ ಹಾಕ್ಕೋಬೇಕು. ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ 1-10 ನಿಮಿಷ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. 1-10 ನಿಮಿಷ ನೆನೆಸಿಡ್ಬೇಕು. ಈಗ 10 ನಿಮಿಷ ಆಗಿದೆ ನೆನೆಸಿಟ್ಟು. 10 ನಿಮಿಷ ಆಯಿತು. ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆಗಿದೆ. ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೋಂಪು, ಜಾಪತ್ರಿ, ಸ್ಟಾರ್ ಫ್ಲವರ್ ಎಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡಬೇಕು. ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬಂದು 2 ಈರುಳ್ಳಿ, ದಪ್ಪ ಈರುಳ್ಳಿ ಕಟ್ ಮಾಡಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೋಬೇಕು. ಬೆಳ್ಳುಳ್ಳಿ ಜಜ್ಜಬಾರದು, ಹಾಗೆ ಹಾಕ್ಬೇಕು. ಎಲ್ಲ ಫ್ರೈ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, 1 ಟೀಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾಟಿ ಟೊಮ್ಯಾಟೊ 1-2 ಟೊಮ್ಯಾಟೊ ಹಾಕ್ಕೊತ ಇದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡ್ರೆ ಇವಾಗ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿ ಸಣ್ಣಗೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿದ್ಮೇಲೆ ಹಸಿ ಸ್ಮೆಲ್ ಹೋಗುವರು ಫ್ರೈ ಮಾಡ್ಕೋಬೇಕು. ಇವಾಗ ನೆನೆಸಿಟ್ಟಿರೋ ಸೀಗಡಿ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಈ ಥರ. ಅದರಲ್ಲಿ ನೀರಾಂಶ ಎಲ್ಲ ಹೊರಗಡೆ ಬರಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 1/2 ಗ್ಲಾಸ್ ನೀರು ಹಾಕ್ಕೋಬೇಕು. 2 ಗ್ಲಾಸ್ ಅಕ್ಕಿಗೆ 1/2 ಗ್ಲಾಸು ನೀರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಗರಂ ಮಸಾಲ 1/2 ಟೀಸ್ಪೂನ್ ಗರಂ ಮಸಾಲ ಹಾಕ್ಕೊತ ಇದ್ದೀನಿ. ಧನಿಯಾ ಪೌಡರ್ 1 ಟೀಸ್ಪೂನ್,
ಖಾರ ಅರ್ಧ ಟೀಸ್ಪೂನ್, ಖಾರದ ಬದಲು ನೀವು ಹಸಿ ಮೆಣಸಿನಕಾಯಿ ಬೇಕಾದ್ರೆ ಹಾಕೋಬಹುದು. ಬಿರಿಯಾನಿ ಮಸಾಲ ಅರ್ಧ ಟೀಸ್ಪೂನ್, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕೋಬೇಕು. ನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಾಲ್ಟು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು. ಸಾಲ್ಟ್ ಕಡಿಮೆ ಇದಿಲ್ವಾ ಚೆಕ್ ಮಾಡ್ಕೊಳ್ರಿ. ಕಡಿಮೆ ಇದೆ, ಸ್ವಲ್ಪ ಹಾಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಇವಾಗ ಈ ಥರ ಕುದಿಯೋ ಟೈಮಲ್ಲಿ ರೈಸ್ ಹಾಕ್ಕೋಬೇಕು. ಅಕ್ಕಿಯನ್ನು ಒಂದು 10 ನಿಮಿಷ ನೆನೆಸಿಡಬೇಕು. ಬಿರಿಯಾನಿ ಮಾಡುವಾಗ ಅಕ್ಕಿಯನ್ನು ಒಂದು 1/2 ಗಂಟೆ ಇಲ್ಲ ಮಿನಿಮಮ್ ಒಂದು 10 ಮಿನಿಟ್ಸ್ ಆದರೂ ನೆನೆಸ್ಬೇಕು. ಕುದಿಯೋ ಟೈಮಲ್ಲಿ 1 ಟೀಸ್ಪೂನ್ ತುಪ್ಪ ಹಾಕೋಬೇಕು. ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕೇಸರಿ ಕಲರು ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಕೋಳೋಣ. ಕೇಸರಿ ಕಲರ್ ಬಂದು ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಅರಶಿನ ಪುಡಿ ಹಾಕೋಬಹುದು. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಕುಕ್ಕರ್ ಮುಚ್ಚಳ ಹಾಕ್ಬೇಕು. ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿಡೋಣ. ಕುಕ್ಕರ್ ಮುಚ್ಚಿದ ಮೇಲೆ ಒಂದು ವಿಸಲ್ ಬಂದರೆ ಸಾಕು, 2 ವಿಸಲ್ ಹಾಕ್ತಾ ಹೋಗ್ಬೇಡ್ರಿ, ಒಂದೇ ವಿಸಲ್ ಸಾಕು, ಬಿರಿಯಾನಿ ರೆಡಿ ಆಗುತ್ತೆ. ಒಂದು ವಿಸಲ್ ಆಯಿತು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಬಿರಿಯಾನಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆಲ್ಲ. ನಾನು ಸ್ವಲ್ಪ ಸೀಗಡಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಮಾಡಿದ್ದಾಯಿತು, ಇವಾಗ ಸೀಗಡಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೈ ಮಾಡಿ ಬಿರಿಯಾನಿ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೀಗಡಿ ಫ್ರೈ ಮಾಡ್ತಾ ಇದ್ದೀನಿ, ತುಂಬ ಸುಲಭವಾಗಿ ಹಾಗೂ ತುಂಬ ರುಚಿಯಾಗಿ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಸೀಗಡಿ ಫ್ರೈ ವಾರಕ್ಕೊಂದ್ಸಲ ಆದರೂ ಮಕ್ಕಳಿಗೆ ಮಾಡಿಕೊಡ್ರಿ, ತುಂಬ ಒಳ್ಳೆಯದು. ನಾನು 1/2 ಕೆಜಿ ಪ್ರಾನ್ಸ್ ತಗೊಂಡಿದ್ದೀನಿ, ಕ್ಲೀನ್ ಮಾಡಿ 1-2 ಸಲ ತೊಳೆದು ತೆಗೆದಿಟ್ಟಿರೋ ಪ್ರಾನ್ಸ್ 1/2 ಕೆಜಿ. ತೊಳೆದಿಟ್ಟಿರೋ ಪ್ರಾನ್ಸ್ಗೆ 1 ಟೀಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, 2 ಸ್ಪೂನು ನಿಂಬೆಹಣ್ಣು ರಸ ಹಾಕ್ಕೋಬೇಕು. 2 ಸ್ಪೂನ್ ಸಾಕು, ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಜಾಸ್ತಿ ಇರುತ್ತೆ. 2 ಸ್ಪೂನ್ ಸಾಕು ನಮಗೆ. ಇವಾಗ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು, ನೀರು ಮಿಕ್ಸ್ ಮಾಡಬಾರ್ದು. ಈ ಥರ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಮಿಕ್ಸ್ ಮಾಡಾದಮೇಲೆ ಒಂದು 10 ನಿಮಿಷ ಆಗೇ ಬಿಡಬೇಕು. 10 ನಿಮಿಷ ಆಗಿಲ್ಲ ಅಂದ್ರೆ ಒಂದು 5 ನಿಮಿಷ ಆದರೂ ನೆನೆಯಕ್ಕೆ ಬಿಡೋಣ. ಇವಾಗ ಒಂದು ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ, 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇವಾಗ ಮಿಕ್ಸ್ ಮಾಡಿರುವ ಸೀಗಡಿ ಹಾಕ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ನೀರು ಮಿಕ್ಸ್ ಮಾಡಬಾರ್ದು. ನಮ್ಮ ಚಿಕನ್ ಹೇಗೆ ನೀರು ಬಿಟ್ಕೊಳುತ್ತೋ ಅದೇ ಥರ ಸೀಗಡಿಯನ್ನು ನೀರು ಬಿಟ್ಕೊಳ್ಳುತ್ತೆ. ನೀರು ಹಾಕ್ಬಾರ್ದು, ಅದೇ ನೀರಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ. ಅದು 5 ನಿಮಿಷ ನೀರು ಬಿಟ್ಕೊಳ್ಳುತ್ತೆ ಪೂರ್ತಿ. ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಂಡ್ರೆ ಫಸ್ಟು
ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೋಬೇಕು. ಈಗ ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ರಿ. ನೀರೆಲ್ಲ ಬಿಟ್ಕೊಳುತ್ತೆ, ನೀರು ಬಿಟ್ಕೊತಾ ಇದೆಲ್ಲ. ಇವಾಗ ಒಂದು ಪ್ಲೇಟ್ ಮುಚ್ಚಿಡೋಣ. ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ತೆಗೆದು ನೋಡೋಣ. ನೀರು ತುಂಬ ಬಿಟ್ಕೊಂಡಿರುತ್ತೆ. 5 ನಿಮಿಷ ಆಯಿತು, ಇವಾಗ ತೆಗೆದು ನೋಡೋಣ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ, ಎಷ್ಟು ನೀರಿದೆ ಅಂತ. ಇವಾಗೆಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಡೋಣ. ಇವಾಗ ನೀರೆಲ್ಲ ಡ್ರೈ ಆಗಬೇಕು. ನೋಡಿ ಎಲ್ಲ ಡ್ರೈ ಆಗ್ತಾ ಇದೆ. ಇವಾಗ ನೀರೆಲ್ಲ ಫುಲ್ಲು ಡ್ರೈ ಆಗ್ತಾ ಇದೆ. ಫುಲ್ಲು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಟ್ಟಿಗೆ 10 ನಿಮಿಷ ಫ್ರೈ ಆಗಬೇಕು. 10 ನಿಮಿಷ ಆದರೆ ಫುಲ್ಲು ಡ್ರೈ ಆಗುತ್ತೆ. ನೋಡಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ. ನೋಡಿ ಈ ಥರ ಬಿಟ್ಕೊಂಡಿರುತ್ತೆ ಎಣ್ಣೆ ಎಲ್ಲ, ಕಾಣಿಸ್ತಾ ಇದೆಲ್ಲ. ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಈ ಥರ ಎಣ್ಣೆ ಬಿಟ್ಕೊಂಡಿದ್ರೆ ಇವಾಗ ಸ್ಟೋವ್ ಆಫ್ ಮಾಡ್ಕೊಳ್ರಿ. ಇವಾಗ ಸ್ಟೋವ್ ಆಫ್ ಮಾಡಿಕೊಂಡು ಇವಾಗ ಸೀಗಡಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದೇ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. 2 ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಸಣ್ಣಗೆ ಕಟ್ ಮಾಡಿರುವ 2 ಈರುಳ್ಳಿ. ನೀವು 2 ಬೇಕಾದ್ರೆ ಹಾಕೋಬೋದು, 3 ಬೇಕಾದ್ರೆ ಹಾಕ್ಕೋಬೋದು. ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಎಲ್ಲ ಫ್ರೈ ಮಾಡ್ಕೋಬೇಕು. ಸಣ್ಣಗೆ ಕಟ್ ಮಾಡಿರುವ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಸಾಕು ಬೆಳ್ಳುಳ್ಳಿ. ತುಂಬ ಚೆನ್ನಾಗಿರುತ್ತೆ ಸಣ್ಣಗೆ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಫ್ರೈ ಮಾಡ್ಕೊಳ್ಳೇನಿ. ಈ ಥರ ಒಂದ್ಸಲ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಬೇಕು. ಇವಾಗ ಮೀಡಿಯಮ್ ಸೈಜು ಒಂದು ಟೊಮಾಟೊ ಕಟ್ ಮಾಡಿ ಹಾಕ್ಕೋಬೇಕು. ಟೊಮಾಟೊ 1 ಸಾಕು. ಈಗ ಸೀಗಡಿ ಹಾಕ್ಕೋಬೇಕು. ಫ್ರೈ ಮಾಡಿದ್ದೀವಲ್ಲ, ಸೀಗಡಿ ಹಾಕ್ಕೊಳ್ರಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿರಿ. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಖಾರ ಹಾಕ್ಕೊಳ್ರಿ. ಖಾರದ ಬದಲು ನೀವು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು. 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ನಾವು ಆವಾಗಲೂ ಸ್ವಲ್ಪ ಹಾಕಿದ್ದೀವಲ್ಲ, ಇವಾಗ ಸ್ವಲ್ಪ ಹಾಕ್ಕೊಳ್ರಿ. ಕಡಿಮೆ ಇದ್ದರೆ ಮತ್ತೆ ಹಾಕ್ಕೊಳ್ಳೋಣ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಅವಶ್ಯಕತೆನಿಲ್ಲ. ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ತುಂಬ ಒಳ್ಳೆಯದು ಸೀಗಡಿ, ತುಂಬ ಒಳ್ಳೆಯದು. ಈ ಥರ ರುಚಿಯಾಗಿ ಮಾಡಿಕೊಟ್ರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಸೀಗಡಿ ಫ್ರೈ ನೀವು ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿರಿ. ಇವಾಗ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಈ ವಿಡಿಯೋ ಸುಮಾರು ಜನಕ್ಕೆ ರೀಚ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸೀಗಡಿ ಫ್ರೈ ರೆಡಿ ಆಯಿತು. ತುಂಬ ಈಸಿ ಅಲ್ವಾ? 10 ನಿಮಿಷದಲ್ಲಿ ನಾವು ರುಚಿ ರುಚಿಯಾಗಿ ಸೀಗಡಿ ಫ್ರೈ ಮಾಡ್ಕೋಬೋದು. ಟ್ರೈ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಒಂದು ಲೈಕ್ ಆದರೂ ಮಾಡಿರಿ ಪ್ಲೀಸ್. ಇನ್ನೊಂದು ವಿಡಿಯೋ ಸಿಗೋಣ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್.